ಮಂಗಳೂರಿನಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಮರುವಾಯಿ ಸುಕ್ಕ ರೆಸಿಪಿಯನ್ನು ತುಂಬ ಸುಲಭವಾಗಿ ಅಷ್ಟೇ ರುಚಿಕರವಾಗಿ ಕುಕ್ಕರ್ನಲ್ಲಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನೋಡೋಣ. ನಮಸ್ಕಾರ, ಪರಿವಾರ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಈಗ ಮಸಾಲೆಗೆ 10 ಬ್ಯಾಡ್ಗಿ ಮೆಣಸು ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಣಸು ಗರಿಗರಿ ಆಗೋ ತನಕ ಇದನ್ನ ಹುರ್ಕೊಳ್ಬೇಕು. ಸರಿಯಾಗಿ ಮೆಣಸು ಗರಿಗರಿ ಆಗಲಿ. ನಂತರ ಇದಕ್ಕೆ 1/2 ಟೀ ಚಮಚ ಜೀರಿಗೆ, 10-15 ಮೆಂತ್ಯ ಬೀಜ, 2 ದೊಡ್ಡ ಚಮಚ ಕೊತ್ತಂಬರಿ ಬೀಜ, 10-12 ಕಾಳು ಮೆಣಸು ಹಾಕ್ಕೊಂಡು ಈ ಪಾತ್ರೆ ಬಿಸಿಗೆನೇ ಇದು ಹುರ್ಕೊಳ್ತದೆ. ಇದನ್ನು ಚೆನ್ನಾಗಿ ಹುರ್ಕೊಂಡು ನಂತರ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗೆ ಆಗಲಿಕ್ಕೆ ಬಿಡಬೇಕು. ತಣ್ಣಗೆ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. 6-10 ಎಸಳು ಬೆಳ್ಳುಳ್ಳಿ, 1/2 ಈರುಳ್ಳಿ, ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ತಾ ಇದ್ದೇನೆ. ಜಾಸ್ತಿ ಬೇಕಾಗುವುದಿಲ್ಲ ಹುಳಿ. ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿಕೊಂಡು ಇದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು. ಈಗ ಇಲ್ಲಿ ಮಸಾಲೆ ಕೂಡ ರೆಡಿ ಆಯಿತು. ಕುಕ್ಕರಿಗೆ 3-4 ದೊಡ್ಡ ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. 10-15 ಮೆಂತ್ಯ ಬೀಜ, ಮೆಂತ್ಯ ಸಿಡಿದ ನಂತರ ಈರುಳ್ಳಿ 4 ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ. ನೀವು ಬೇಕಿದ್ರೆ ಈರುಳ್ಳಿ ಕಡಿಮೆನೂ ಹಾಕ್ಕೊಳ್ಬೋದು, 1 ಅಥವಾ 2 ಈರುಳ್ಳಿ ಹಾಕ್ಕೊಂಡ್ರೂ ಸಾಕಾಗತ್ತೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಈಗ ಹಾಕೋದು ಆಪ್ಷನಲ್. ನಂತರ 3 ಹಸಿಮೆಣಸಿನಕಾಯಿ ಉದ್ದಕ್ಕೆ ಸೀಳಿ ಹಾಕ್ಕೊಳ್ತಾ ಇದ್ದೇನೆ. 1 ಇಂಚು ಶುಂಠಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. 1/2 ಟೀ ಚಮಚ ಅರಶಿನ ಪುಡಿ, ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸಿಕೊಂಡು ಇದನ್ನೊಂದು 3 ನಿಮಿಷ ಎಣ್ಣೆಯಲ್ಲಿಯೇ ಹುರ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು, ಸ್ವಲ್ಪ ಬಣ್ಣ ಬದಲಾಗಬೇಕು. ಈಗ ಶುಚಿಗೊಳಿಸಿದ ಮರುವಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಮರುವಾಯಿಯನ್ನು ತಂದು 1-2 ಗಂಟೆ ಅಷ್ಟು ಹೊತ್ತು ನೀರಲ್ಲೇ ಹಾಕಿ ಇಟ್ಟಿದ್ದೆ. ನಂತರ 1-5 ಬಾರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದನ್ನು. ಮರುವಾಯಿಯನ್ನು ಡೈರೆಕ್ಟ್ ನಾವು ಹಾಕಬಾರ್ದು, ಚೆನ್ನಾಗಿ ತೊಳ್ಕೊಳ್ಬೇಕು. ನೋಡಿ, ಈ ಥರ ಓಪನ್ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು ಅಥವಾ ಇಡೀ ಮರುವಾಯಿಯನ್ನು ಕೂಡ ಹಾಕ್ಕೊಳ್ಬೋದು. ಮರುವಾಯಿ ತಂದು ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕುವಾಗ ಅದರ ಒಳಗಡೆ ಇದ್ದ ಕೆಸರು, ಮಣ್ಣು, ಮರಳು ಏನಿದ್ರೂ ನೀರಲ್ಲಿ ತಳಭಾಗದಲ್ಲಿ ನಿಲ್ತದೆ. ನಂತರ ಚೆನ್ನಾಗಿ ತೊಳ್ಕೊಳ್ಬೇಕು. ಈಗ ಮರುವಾಯಿ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಶ್ರ ಮಾಡಿಕೊಂಡು ನಂತರ ಸ್ವಲ್ಪ ಕರಿಬೇವಿನ ಎಲೆ, ರುಬ್ಬಿದ ಮಸಾಲೆಯನ್ನು ಸೇರಿಸಿಕೊಂಡು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀರು ಸೇರಿಸ್ತಾ ಇದ್ದೇನೆ. ಇಲ್ಲಿ ನೀರು ಸೇರಿಸೋದು ಆಪ್ಷನಲ್. ನಿಮಗೆ ಡ್ರೈ ಸುಕ್ಕ ಬೇಕು ಅಂದರೆ ನೀರು ಸೇರಿಸ್ಕೊಳ್ಬೇಡಿ. ರುಬ್ಬಿದ ಮಸಾಲೆ ಮತ್ತು ಮರುವಾಯಿ ಅದರಲ್ಲಿರುವ ನೀರನ್ನೇ ಬಿಟ್ಕೊಳ್ಳುತ್ತೆ, ಅದೇ ಸಾಕಾಗತ್ತೆ. ನಾನು ತಟ್ಲೆ ಇಡ್ಲಿಗೆ ಬೇಕಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು 4 ಸೀಟಿಯಲ್ಲಿ ಬೇಯಿಸ್ಕೊಳ್ಬೇಕು. ಈಗ 3/4 ಕಪ್ ತೆಂಗಿನ ತುರಿ, 10-15 ಎಸಳು ಜಜ್ಜಿದ ಬೆಳ್ಳುಳ್ಳಿ, 1 ಟೀ ಚಮಚ ಜೀರಿಗೆ, ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸಿಕೊಂಡು ಇದನ್ನೊಂದು 3-4 ನಿಮಿಷ ಹುರ್ಕೊಳ್ಬೇಕು. ಬೇಕಿದ್ರೆ ಸ್ವಲ್ಪ ಅರಶಿನ ಪುಡಿ ಕೂಡ ಸೇರಿಸ್ಕೊಳ್ಬೋದು. ಒಂದು 4 ನಿಮಿಷದ ನಂತರ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಈಗ ಮರುವಾಯಿ ಕೂಡ 4 ಸೀಟಿಯಲ್ಲಿ ಚೆನ್ನಾಗಿ ಬೆಂದಿರ್ತದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಡ್ರೈ ಆಗಿಲ್ಲ, ನೋಡಿ ಸ್ವಲ್ಪ ನೀರಾಗಿದೆ. ಬಟ್ ಇದು ತಿನ್ನಲಿಕ್ಕೆ ತುಂಬ ಟೇಸ್ಟಾಗಿರ್ತದೆ. ನಿಮಗೆ ಡ್ರೈ ಆಗಬೇಕು ಅಂದರೆ ನೀವು 2ನೇ ಬಾರಿ ಮಿಕ್ಸಿಗೆ ನಾವು ನೀರು ಹಾಕಿ ಹಾಕ್ತೇವಲ್ಲ ಅದು ಹಾಕ್ಕೊಳ್ಬೇಡಿ. ಈಗ ಹುರ್ಕೊಂಡ ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಶ್ರ ಮಾಡ್ಕೊಳ್ಬೇಕು. ಇದು ರೈಸ್ ಜೊತೆಗೆ ಕೂಡ ಚೆನ್ನಾಗಿರ್ತದೆ. ಯಾವುದೇ ದೋಸೆ ಆಗಿರ್ಬೋದು, ಇಡ್ಲಿ, ತಟ್ಟೆ ಇಡ್ಲಿ ಯಾವುದ್ರ ಜೊತೆಗೆ ಬೇಕಿದ್ರೂ ಟೇಸ್ಟ್ ಮಾಡಿ, ತುಂಬ ರುಚಿಯಾಗಿ ಇರ್ತದೆ. ಕುಕ್ಕರ್ ಲಿಡ್ಡಿನ ಬೆಲ್ಟ್ ಎಲ್ಲ ತೆಗೆದಿದ್ದೀನಿ, ಹಾಗೆ ಮುಚ್ಚಲ ಮುಚ್ಚಿಬಿಟ್ಟು ಇದನ್ನೊಂದು 1 ನಿಮಿಷ ಮತ್ತೆ ಕುದಿಸ್ಕೊಂಡಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ನೀವು ರೈಸ್ ಜೊತೆಗೆ ಬೇಕಿದ್ರೆ ರೈಸ್ ಜೊತೆಗೂ ಬಡಿಸ್ಕೊಳ್ಬೋದು. ನಾನಿಲ್ಲಿ ತಟ್ಟೆ ಇಡ್ಲಿಗೋಸ್ಕರ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಈ ಒಂದು ಸ್ವಲ್ಪ ನೀರಾಗಿ ಕೂಡ ಮಾಡ್ಕೊಂಡಿದ್ದೀನಿ. ಇನ್ನು ಇಡೀ ಮರುವಾಯಿ ಹಾಕೋದ್ರಿಂದ ಇದು ತೆಂಗಿನ ತುರಿ ಆ ಚಿಪ್ಪು ಒಳಗೆ ನಿಲ್ತದಲ್ಲ, ಅದನ್ನು ನಂತರ ಚೀಪಿ ತಿನ್ನೋದಕ್ಕಂತೂ ತುಂಬಾ ರುಚಿ. ಮಂಗಳೂರು ಕಡೆ ಹೆಚ್ಚಾಗಿ ಇಡೀ ಮರುವಾಯಿ ಹಾಕಿಯೇ ಮಾಡ್ತಾರೆ, ಅಥವಾ ಒಂದು ಸೈಡ್ ಅದನ್ನು ಓಪನ್ ಮಾಡಿಬಿಟ್ಟು ಒಂದು ಸೈಡನ್ನ ಚಿಪ್ಪು ಹಾಕಿ ಮಾಡ್ತಾರೆ. ಮಾಂಸ ತೆಗೆದು ಮಾಡೋದು ಕಡಿಮೆ. ನಿಮಗೆ ಮಾಂಸ ತೆಗೆದೇ ಮಾಡಬೇಕು ಅಂದರೆ ಇದನ್ನು ಬೇಯಿಸ್ಕೊಂಡು ಮಾಂಸ ತೆಗೆದು ಈ ಮೆಥಡಲ್ಲಿ ಮಾಡ್ಕೊಳ್ಬೋದು. ತುಂಬ ರುಚಿಯಾದ ರೆಸಿಪಿ ಫ್ರೆಂಡ್ಸ್. ನಿಮಗೆ ಈ ರೆಸಿಪಿ, ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.